शिवाय श्री गुरु बसवलिंगाय नमः। बंधुगळे निम्मेल्लरिगे बसव तत्व शिक्षण तरबेतिगे स्वागतवन्नु बयसुत्तेवे। इवत्तिन पाठ 8ने पाठ। ಈ 8ನೇ ಪಾಠದಲ್ಲಿ ನಾವು ದ್ರಾವಿಡರು ಯಾರು, ಆರ್ಯರು ಯಾರು, ಭಾರತೀಯರು ಯಾರು ಎಂಬುದನ್ನು ತಿಳ್ಕೊಳ್ಳೋಣ. ಇದುವರೆಗೆ ನಾವು ದೇವರ ಬಗ್ಗೆ, ಲಿಂಗದ ಬಗ್ಗೆ, ಶರೀರದ ಬಗ್ಗೆ, ಆತ್ಮದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀವಿ. ಇನ್ನು ಸಾಕಷ್ಟು ಮುಂದಿನ ದಿನಗಳಲ್ಲಿ ತಮಗೆ ಸಂಪೂರ್ಣವಾಗಿ ಈ ಶರಣ ತತ್ವದ ಶಿಕ್ಷಣವನ್ನ ನಾವು ಹಂತಂತವಾಗಿ ಕೊಡ್ತಾ ಹೋಗ್ತೀವಿ. ಇವತ್ತು ನಾವು ದ್ರಾವಿಡರು ಮತ್ತು ಆರ್ಯರು ಎನ್ನುವಂತಹ ವಿಚಾರವಾಗಿ ತಿಳ್ಕೊಂಡ್ರೆ ನಮಗೆ ಈ ಭಾರತೀಯ ಸಮಾಜ ದೇವರು ನಮ್ಮಲ್ಲಿ ಇರ್ತಕ್ಕಂತ ಕೆಲವು ಆಚಾರಗಳು, ನಂಬಿಕೆಗಳು ಇವೆಲ್ಲವೂ ನಮಗೆ ಸ್ವಲ್ಪ ಸ್ಪಷ್ಟೀಕರಣ ಆಗುತ್ತೆ. ನೋಡಿ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಎರಡು ಸಮುದಾಯಗಳನ್ನು ಬಹಳ ನಿಖರವಾಗಿ ನಾವು ಗುರುತಿಸಬಹುದು. ಅದರಲ್ಲಿ ಒಂದು ದ್ರಾವಿಡರು, ಇನ್ನೊಂದು ಆರ್ಯರು ಅಂತ ಹೇಳಿ. ಈ ದ್ರಾವಿಡರು ಮತ್ತು ಆರ್ಯರು ಇಬ್ಬರು ಸೇರಿಕೊಂಡ್ರೆ ಭಾರತೀಯರಾಗ್ತಾರೆ. ಎರಡು ಸಮುದಾಯಗಳು ಇವತ್ತಿನ ಮೇಲ್ನೋಟಕ್ಕೆ ನಮಗೆ ಕಾಣಿಸೋದಿಲ್ಲ. ಅವು ಯಾಕೆ ಅಂತಂದರೆ ಆ ಮೂಲ ಈ ದ್ರಾವಿಡ ಮತ್ತು ಆರ್ಯರು ಅಂತಕ್ಕಂಥ ಮೂಲ ಪಂಗಡಗಳು ಅಥವಾ ಸಮುದಾಯಗಳು ಇವತ್ತು ಜಾತಿಗಳಾಗಿ ವಿಂಗಡಣೆ ಆಗಿಬಿಟ್ಟಿದ್ದಾವೆ. ಸಣ್ಣ ಜಾತಿಗಳಾಗಿ ವಿಂಗಡಣೆಯಾಗಿ ಮೂಲ ಸ್ವರೂಪ, ದ್ರಾವಿಡ ಸ್ವರೂಪವನ್ನು, ಆರ್ಯ ಸ್ವರೂಪವನ್ನು ಕಳ್ಕೊಂಡು ಬಿಟ್ಟಿದ್ದಾವೆ. ಈಗ ನಾವು ಯಾರಿಗಾದರೂ ಹೇಳಿದ್ರೆ ಇಲ್ಲಪ್ಪ ಭಾರತ ದೇಶದಲ್ಲಿ ಆರ್ಯರಿದ್ದಾರೆ, ದ್ರಾವಿಡರಿದ್ದಾರೆ ಅಂತಂತಂದರೆ ಇಲ್ವಲ್ಲ, ನಾವು ಆ ಥರ ಏನು ನಾವೆಲ್ಲೂ ಯಾವ ಜಾತಿನೂ ನಾವು ನೋಡೇ ಇಲ್ವಲ್ಲ ಅಂತಾರೆ. ನಾವು ಮೂಲಕ್ಕೆ ಹೋದಾಗ, ಮೂಲ ಯಾವಾಗ ಈ ಭೂಮಿಯ ಮೇಲೆ ಮನುಷ್ಯ ಹುಟ್ಕೊಂಡ, ಭಾರತ ದೇಶದಲ್ಲಿ ಮನುಷ್ಯ ಹುಟ್ಕೊಂಡ, ಹಳೆ ಶಿಲಾಯುಗ, ಹೊಸ ಶಿಲಾಯುಗ ಮತ್ತು ನಾಗರಿಕತೆ, ಬೇರೆ ಬೇರೆ ಕಡೆ ನೈಲ್ ನದಿ ನಾಗರಿಕತೆ ಆಗುತ್ತೆ, ಯುಫ್ರೆಟಿಸು, ಟೈಗ್ರೀಸು ಹೀಗೆ ಬೇರೆ ಬೇರೆ ಕಡೆ ಎಲ್ಲ ನಾಗರಿಕತೆ ಆಗುತ್ತೆ. ನಮ್ಮಲ್ಲೂ ಕೂಡ ಸಿಂಧು ನದಿ ನಾಗರಿಕತೆ ಭಾರತ ದೇಶದಲ್ಲೂ ಆಗುತ್ತೆ. ಆ ಮೂಲಕ್ಕೆ ಹೋದಾಗ ನಾವು ಅಲ್ಲಿಂದ ನಾವು ತಿಳ್ಕೊಂಡಾಗ ಈ ಭೂಮಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಬಂತು, ಮಾನವ ಹೇಗೆ ಹಂತ ಹಂತವಾಗಿ ಪರಿವರ್ತನೆ ಆಗ್ತಾ ಬಂದ, ನಾಗರಿಕತೆ ಹೇಗೆ ಬೆಳೀತಾ ಬಂತು ಅನ್ನುವಂಥದ್ದು, ಈ ವಿಕಾಸ ಹೇಗೆ, ಈ ವಿಕಾಸವಾದ ಅಂತ ನಾವು ಹೇಳ್ತೀವಲ್ಲ, ಆ ವಿಕಾಸವಾದ ಹೇಗೆ ಡೆವಲಪ್ ಆಯಿತು ಅಂತ ನಾವು ತಿಳ್ಕೊಳ್ಬೇಕು ಅಂತಂದರೆ ನಾವು ಸ್ವಲ್ಪ ಹಿಸ್ಟ್ರಿಗೆ ಹೋಗಬೇಕಾಗುತ್ತೆ. ಹಿಸ್ಟ್ರಿ ಅಂತಂದಾಗ ನಾವು ಇಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಆರ್ಯರು ಮತ್ತು ದ್ರಾವಿಡರು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಈ ದ್ರಾವಿಡರು ಅಂತಕ್ಕಂಥವರು ಮೂಲ ದ್ರವಿಡಿಯನ್ಸ್, ಮೂಲ ಭಾರತೀಯರು. ಮೊದಲು ಭಾರತೀಯರು ಪ್ರಾರಂಭ ಆಗಿದ್ದು ದಕ್ಷಿಣ ಭಾರತದಲ್ಲಿ, ಅಂದರೆ ಜನ ಕಾಣಿಸ್ಕೊಂಡಿದ್ದು, ಮನುಷ್ಯ ಕಾಣಿಸ್ಕೊಂಡಿದ್ದು ಮೊದಲು ದಕ್ಷಿಣ ಭಾರತದಲ್ಲಿ. ನಂತರ ಅದು ಆ ದಕ್ಷಿಣ ಭಾರತದಲ್ಲಿ ಕಾಣಿಸ್ಕೊಂಡಂತಹ ಜನ ಉತ್ತರ ಭಾಗಕ್ಕೆ ಹೋಗ್ತಾರೆ, ಉತ್ತರ ಭಾಗದವರೆಗೂ ಕೂಡ ಹರಡ್ಕೊಂಡು ಹಬ್ಬಿಕೊಂಡು ಹೋಗ್ತಾರೆ. ಈ ಆರ್ಯರು ಆ ಕಡೆಯಿಂದ ಬಂದು ಜಾಯಿನ್ ಆಗ್ತಾರೆ ಅಂತಾರೆ. ಈಗ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಅರಬ್, ಆ ಅರಬ್ ಕಡೆಯಿಂದ ನಮಗೆ ಲ್ಯಾಂಡ್ ಕನೆಕ್ಷನ್ ಇದೆ, ಅಂದರೆ ಭೂಭಾಗ ಆ ಕಡೆ ಇದೆ. ಇನ್ನು ದಕ್ಷಿಣದ ಕಡೆ, ಭಾರತ ದೇಶದ ದಕ್ಷಿಣದ ಕಡೆ ಯಾವುದೇ ಭೂಮಿ ಸಂಪರ್ಕ ನಮಗಿಲ್ಲ, ಸುತ್ತಲೂ ಸಮುದ್ರ ಇದೆ. ಇದೊಂದು ರೀತಿ ಹೈಲ್ಯಾಂಡು, ನಮ್ಮ ಭಾರತ ದೇಶನೇ ಒಂದು ರೀತಿ ಹೈಲ್ಯಾಂಡು. ಒಂದೇ ಕಡೆ ನಮ್ಗೆ ಎಕ್ಸಿಟ್ ಇರೋದು, ಆಚೆ ನಮ್ಮ ಭಾರತ ದೇಶವನ್ನು ಬಿಟ್ಟು ಲ್ಯಾಂಡ್ ಮಾರ್ಕ್ ಅಂತ ಏನಾದ್ರು ಇದ್ರೆ ಅದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಆ ಕಡೆನೇ ನಮಗೆ ಇರೋದು. ಇನ್ನು ಈ ಕಡೆ ಚೈನಾ ಬಾರ್ಡರ್ ಎಲ್ಲ ಬಂದ್ಬಿಟ್ಟು ಬೆಟ್ಟ ಗುಡ್ಡಗಳು, ಅಲ್ಲಿ ಸಂಚಾರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಈ ಆರ್ಯರು ಅಂತಕ್ಕಂಥವ್ರು ಆ ಭೂ ಪ್ರದೇಶದಿಂದ ಬಂದಂಥವರು ಅಂತ ಹೇಳಿಬಿಟ್ಟು ನಮ್ಮ ಚರಿತ್ರೆ ಹೇಳುತ್ತೆ. ಅದು ಬಹಳ ಹಿಂದೆ ನಡೆದೋಗಿರ್ತಕ್ಕಂಥ ಕತೆ. ಈಗ ನಾವು ಆರ್ಯರು ಯಾರು, ದ್ರಾವಿಡರು ಯಾರು ಅಂತ ಹೇಳಿ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಷ್ಟರ ಮಟ್ಟಕ್ಕೆ ಈ ಜಾತೀಯತೆ
ಜಾತಿಯತೆ ಹರಡಿಕೊಂಡು ಅವರ ಹಿಂದಿನ ಮೂಲ ಸ್ವರೂಪವನ್ನು ಹಾಳು ಮಾಡಿರೋದ್ರಿಂದ ನಾವು ಯಾರನ್ನೇ ಬೇಕಾದರೂ ಜಾತಿಯಿಂದ ಗುರುತಿಸಬಹುದೇ ಹೊರತು ರಾಷ್ಟ್ರೀಯತೆಯಿಂದಲೂ ಕೂಡ ಗುರುತಿಸಕಾಗಲ್ಲ ಯಾರೊಬ್ಬರನ್ನ ನಾವು ಭಾರತೀಯ ಅಂತ ಗುರುತಿಸಲಿಕ್ಕೆ ಆಗೋದಿಲ್ಲ ನೀವು ಯಾರಿಗಾದರೂ ಕೇಳಿ ನೀನು ಯಾರಪ್ಪ ಅಂತ ಕೇಳಿ ಯಾರ ಬಾಯಲ್ಲೂ ಕೂಡ ನಾನು ಭಾರತೀಯ ಅಂತ ಬರೋದಿಲ್ಲ ಅವರು ಕ್ಯಾಸ್ಟ್ ಹೆಸರೇ ಹೇಳ್ತಾನೆ ಅಥವಾ ನಿಮ್ಮ ಹೆಸರೇನು ಅಂತಂದ್ರೆ ಆ ಸಮುದಾಯದ ಒಂದು ಸರ್ನೇಮ್ ಇಟ್ಕೊಂಡು ಆ ಜಾತಿಯ ಒಂದು ಸರ್ನೇಮ್ ಇಟ್ಕೊಂಡು ಅವನು ಬುಡಕಟ್ಟನ್ನ ಹೇಳ್ತಾನೆ ಹೊರತು ರಾಷ್ಟ್ರೀಯ ಪ್ರಜೆಯಾಗಿ ರಾಷ್ಟ್ರೀಯವಾಗಿ ಯಾರು ಮಾತಾಡೋದಿಲ್ಲ ನಾವು ಈ ದ್ರಾವಿಡರು ಮತ್ತು ಆರ್ಯರ ಸ್ವರೂಪವನ್ನು ಏನಕ್ಕೆ ಬೇಕಪ್ಪ ಇಲ್ಲಿ ಅಂತಂದ್ರೆ ಕೆಲವು ಪದ್ಧತಿಗಳನ್ನು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಪೂಜಾ ಪದ್ಧತಿ ನಂಬಿಕೆಗಳು ಅಥವಾ ಮೂಢನಂಬಿಕೆನೇ ಇರಬಹುದು ಈ ಮೂಢನಂಬಿಕೆ ಎಲ್ಲಿಂದ ಬಂತು ಅಥವಾ ಒಂದು ವೈಜ್ಞಾನಿಕವಾದಂತ ವಿಚಾರ ಆ ವೈಜ್ಞಾನಿಕ ವಿಚಾರ ಎಲ್ಲಿಂದ ಬಂತು ಎಂಬುದಾಗಿ ತಿಳ್ಕೊಳ್ಳಬೇಕು ಅಂತಂದ್ರೆ ನಾವು ಮೂಲಕ್ಕೆ ಹುಡುಕೊಂಡು ಹೋಗಲೇಬೇಕಾಗುತ್ತೆ ಇಲ್ಲಿ ನಾವು ದ್ರಾವಿಡರು ಮತ್ತು ಆರ್ಯರು ಹೆಂಗ್ ಬಂದ್ರು ಅವರ ನಂಬಿಕೆಗಳೇನು ಅವರ ಆಚಾರ ವಿಚಾರಗಳೇನು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಾವು ಎಲ್ಲಿ ಅಡಗಿದ್ದೀವಿ ನಮ್ಮ ದೇವರ ವಿಚಾರದಲ್ಲಿ ದೇವರು ಅಂತ ತಿಳ್ಕೊಳ್ಳುವಂತ ವಿಚಾರದಲ್ಲಿ ನಾವು ಎಲ್ಲಿ ಎಡವಿದ್ದೀವಿ ನಾವು ಎಲ್ಲಿ ಸರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಈಗ ದ್ರಾವಿಡರು ಭಾರತ ದೇಶದ ಮೂಲಿಗರು ಅಂತ ಹೇಳಿದೆ ಭಾರತ ದೇಶದ ಮೂಲಿಗರು ದ್ರಾವಿಡರು ಆರ್ಯರು ತದನಂತರ ಭಾರತ ದೇಶಕ್ಕೆ ಬಂದಿರತಕ್ಕಂಥವರು ಎಂಬುದಾಗಿ ಈ ದ್ರಾವಿಡದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅವರ ಸ್ವರೂಪಗಳಿರ್ತದೆ ಅವರ ಆಚಾರ ವಿಚಾರಗಳಿರ್ತದೆ ಅವರ ಮೂಲಭೂತವಾದಂತಹ ಕೆಲವು ವಂಶವಾಹಿನಿ ಅಂತ ಹೇಳ್ತೀವಲ್ಲ ಅವರ ಒಂದು ಪರಂಪರೆ ಆ ಪರಂಪರೆಗಳು ಇರ್ತವೆ ಅದು ಹೇಗಿರುತ್ತಪ್ಪ ಅಂತಂದ್ರೆ ಹೆಂಗೆ ಅಳಿಬಹುದು ಅವರ ಒಂದು ಮೂಲ ಸ್ವರೂಪದ ಪರಂಪರೆಗಳನ್ನ ಹೆಂಗೆ ಅಳಿಬಹುದು ಅಂತಂದ್ರೆ ದ್ರಾವಿಡರು ಏಕದೇವ ಆರಾಧಕರು ಯಾವ ಏಕದೇವ ಆರಾಧಕರು ಅವರು ಶಿವನನ್ನ ನಂಬಿದ್ದವರು ಶಿವ ನಿರಾಕಾರ ಶಿವನನ್ನ ನಂಬಿದ್ದವರು ದ್ರಾವಿಡರು ಅವರು ಏಕದೇವ ಆರಾಧಕರು ಅವರ ಆರಾಧ್ಯ ದೈವ ಶಿವ ಶಿವ ಅಂತಂದ್ರೆ ನಾವು ಈಶ್ವರ ಅಂತ ತಿಳ್ಕೊಳ್ಬಾರ್ದು ನಾವು ಶಿವ ಅಂತಂದ್ರೆ ಈ ನಿರಾಕಾರ ಬ್ರಹ್ಮಾಂಡ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಆ ಶಿವ ಚೈತನ್ಯ ಶಕ್ತಿ ಆ ಶಿವ ಚೈತನ್ಯ ಶಕ್ತಿಯನ್ನ ನಾವು ಶಿವ ಅಂತ ಕರಿತೀವಿ ಆ ಶಿವನ ಒಂದು ಸ್ವರೂಪ ಅದು ಬ್ರಹ್ಮಾಂಡ ಆ ಬ್ರಹ್ಮಾಂಡದಲ್ಲಿ ಅವನ ಚೈತನ್ಯ ತುಂಬಿಕೊಂಡಿರೋದ್ರಿಂದ ನಾವು ಈ ಲಿಂಗವನ್ನ ಅವನ ಸ್ವರೂಪವಾಗಿ ನಾವು ಇಲ್ಲಿ ಲಿಂಗವಾಗಿ ಬಳಕೆ ಮಾಡ್ತೀವಿ ದ್ರಾವಿಡರು ಏಕದೇವ ಆರಾಧಕರು ಶಿವನನ್ನೇ ಒಬ್ಬನೇ ದೇವ ನಿರಾಕಾರ ಪರಮಾತ್ಮ ಶಿವನನ್ನ ಒಬ್ಬನೇ ನಂಬಿಕೊಂಡಿದ್ದಂಥವ್ರು ಹಾಗಾದ್ರೆ ಆರ್ಯರು ಬಹುದೇವ ಉಪಾಸಕರು ಆರ್ಯರು ಬಹುದೇವ ಆರಾಧಕರು ಅವರು ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದನ್ನೆಲ್ಲವನ್ನು ಕೂಡ ಆರಾಧನೆ ಮಾಡೋರು ಸೂರ್ಯನಿಗೆ ಒಂದು ದೇವರು ಚಂದ್ರನಿಗೆ ಒಂದು ದೇವರು ಭೂಮಿಗೆ ಒಂದು ದೇವರು ಆಕಾಶಕ್ಕೊಂದು ದೇವರು ನೀರಿಗೊಂದು ದೇವರು ವಾಯುಗೊಂದು ದೇವರು ಬೆಂಕಿಗೊಂದು ದೇವರು ಹೀಗೆ ಮರಕ್ಕೊಂದು ದೇವರು ಕಲ್ಲಿಗೊಂದು ದೇವರು ಹೀಗೆ ಬಹುದೇವ ಆರಾಧಕರು ಆರ್ಯರು ಇಲ್ಲಿ ದ್ರಾವಿಡರು ಶಿವನನ್ನ ಏಕದೇವನನ್ನ ಶಿವನನ್ನ ಆರಾಧನೆ ಮಾಡ್ತಾ ಇದ್ರು ಈ ಆರ್ಯರು ಹಾಗಲ್ಲ ವಿಷ್ಣುವನ್ನ ಇವರು ಆರಾಧನೆ ಮಾಡ್ತಾ ಇದ್ರು ಆರ್ಯರಿಗೆ ವಿಷ್ಣು ದೇವರಾದ್ರೆ ದ್ರಾವಿಡರಿಗೆ ಶಿವ ದೇವರು ಹಂಗಾದ್ರೆ ಈ ದೇವರುಗಳ ವ್ಯತ್ಯಾಸ ಏನು ಈ ಎರಡು ದೇವರುಗಳ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಈ ಶಿವ ಅವನು ಅಜನ್ಮ ಅಂತಂದ್ರೆ ಅವನು ಜನ್ಮ ಎತ್ತೋದಿಲ್ಲ ಅವನು ಹುಟ್ಟೋದು ಇಲ್ಲ ಅವನು ಸಾಯೋದು ಇಲ್ಲ ಅವನು ಈ ಬ್ರಹ್ಮಾಂಡದಲ್ಲಿ ಅವನು ಶಾಶ್ವತನು ಈ ಬ್ರಹ್ಮಾಂಡದಲ್ಲಿ ಅವನು ಶಾಶ್ವತವಾಗಿರ್ತಾನೆ ಅವನಿಗೆ ಹುಟ್ಟೋದಿಲ್ಲ ಅವನು ಸಾಯ ಇಲ್ಲ ಹಾಗೆ ಇಲ್ಲಿ ಈ ವಿಷ್ಣು ಜನ್ಮವೆತ್ತುತ್ತಾನೆ ಆರ್ಯರು ನಂಬಿಕೊಂಡಿರ್ತಕ್ಕಂಥ ದೇವರು ಜನ್ಮ ತಗೊಳ್ತಾನೆ ಆದರೆ ದ್ರಾವಿಡರು ನಂಬಿಕೊಂಡಿರ್ತಕ್ಕಂಥ ಶಿವ ಅವನು ಜನ್ಮ ಎತ್ತೋದೇ ಇಲ್ಲ ಅವನು ಶಾಶ್ವತ ಇರ್ತಾನೆ ಯಾವತ್ತು ಸಾಯದಲ್ಲ ಹುಟ್ಟೋದಿಲ್ಲ ಇಲ್ಲಿ ಮಾತ್ರ ಆರ್ಯರು ನಂಬಿಕೊಂಡಿರ್ತಕ್ಕಂಥ ಈ ವಿಷ್ಣುವನ್ನ ಆರಾಧ್ಯ ದೈವ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಅವರು ಆ ವಿಷ್ಣು ಸಾಯ್ತಾನೆ ಇರ್ತಾನೆ ಜನ್ಮ ಎತ್ತಾ ಇರ್ತಾನೆ ಇನ್ನು ದ್ರಾವಿಡರ ಈ ಶಿವ ಸಾಯುವುದಿಲ್ಲ
ಅವನಿಗೆ ಹುಟ್ಟೋದಿಲ್ಲ ಮತ್ತೆ ಅವನು ಸಾಯೋದಿಲ್ಲ ಇಲ್ಲಿ ಆರ್ಯರ ದೇವ ವಿಷ್ಣು ಸಾಯುತ್ತಾನೆ ಹುಟ್ಟುತ್ತಾ ಇರ್ತಾನೆ ಸಾಯ್ತಾ ಇರ್ತಾನೆ ಇದು ದ್ರಾವಿಡರ ದ್ರಾವಿಡರು ಸಮಷ್ಟಿ ಪೂಜಕರು ಇದು ಬಹಳ ಮುಖ್ಯ ನೋಡಿ ದ್ರಾವಿಡರು ಅಂದ್ರೆ ಈ ಶೈವರು ಇವರು ಸಮಷ್ಟಿ ಪೂಜಕರು ಸಮಷ್ಟಿ ಪೂಜಕರು ಅಂತಂದ್ರೆ ನೋಡಿ ಈ ಬ್ರಹ್ಮಾಂಡ ಏನಿದೆಯಲ್ಲ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡವನ್ನ ಎಲ್ಲವನ್ನೂ ಕೂಡ ನಿರಾಕಾರ ತತ್ವದ ರೂಪದಲ್ಲಿ ಲಿಂಗದ ರೂಪದಲ್ಲಿ ಆರಾಧನೆ ಮಾಡತಕ್ಕಂತವರು ಅಂದ್ರೆ ಸಮಷ್ಟಿ ಈ ಸೃಷ್ಟಿ ಮತ್ತೆ ಸಮಷ್ಟಿಯ ಆರಾಧಕರು ಪೂಜಕರು ಇವರು ದ್ರಾವಿಡರು ಸಮಷ್ಟಿ ಪೂಜಕರು ಆದರೆ ಆರ್ಯರು ವಸ್ತು ಪೂಜಕರು ಈ ಸಮಷ್ಟಿಯಲ್ಲಿ ಇರತಕ್ಕಂತ ವಸ್ತುಗಳು ಇದೆಯಲ್ಲ ಕಲ್ಲು ಮಣ್ಣು ಅವಲ್ಲಿ ನಿಮಗೆ ಹೇಳಿದ್ನಲ್ಲ ಬೆಂಕಿ ಗಾಳಿ ಕಲ್ಲನ್ನು ಹೆಂಗೆ ಪೂಜೆ ಮಾಡ್ತಾ ಇದ್ರೆ ಮೂರ್ತಿ ಮಾಡಿ ಪೂಜೆ ಮಾಡ್ತಾರೆ ಮಣ್ಣನ್ನು ಹೆಂಗೆ ಪೂಜೆ ಮಾಡ್ತಾರೆ ಅಂತಂದ್ರೆ ಭೂಮಿ ತಾಯಿ ಅಂತಲೋ ಅಥವಾ ಮಣ್ಣಲ್ಲಿ ವಿಗ್ರಹಗಳನ್ನು ಮಾಡಿ ಪೂಜೆ ಮಾಡ್ತಾರೆ ಮರಗಳು ಮರಗಳನ್ನು ಕಟ್ ಮಾಡಿ ತ್ಯಾಗದ ಮರ ಇನ್ನೊಂದು ಮರ ಹತ್ತಿ ಮರ ಆ ಮರದಲ್ಲಿ ವಿಗ್ರಹಗಳನ್ನ ದೇವಿ ವಿಗ್ರಹಗಳನ್ನ ಶನಿ ಮಹಾತ್ಮನ ವಿಗ್ರಹಗಳನ್ನ ಆ ವಿಗ್ರಹನ ಮುನೇಶ್ವರನ ವಿಗ್ರಹಗಳನ್ನ ಇವೆಲ್ಲವನ್ನು ಮಾಡ್ತಾರೆ ಮಾಡಿಬಿಟ್ಟು ಅವನ್ನು ಕೂಡ ಪೂಜೆ ಮಾಡ್ತಾರೆ ಇಲ್ಲಿ ಇವರು ಸಮಷ್ಟಿ ಪೂಜಕರಾದರೆ ಇವರು ಸಮಷ್ಟಿಯಲ್ಲಿ ಇರತಕ್ಕಂತ ವಸ್ತುಗಳ ಪೂಜಕರು ಈ ಸಮಷ್ಟಿ ಈ ಬ್ರಹ್ಮಾಂಡ ಸಮಷ್ಟಿ ಇದೆಯಲ್ಲ ನೋಡಿ ಸೂರ್ಯ ಇಲ್ಲಿದ್ದಾನೆ ಇವರಿಗೆ ಸೂರ್ಯನು ದೇವರು ಚಂದ್ರನು ದೇವರು ಈ ಆಕಾಶನು ದೇವರು ಈ ಗ್ರಹ ಇದೆಯಲ್ಲ ಶನಿ ಗ್ರಹ ಈ ಶನಿ ಗ್ರಹನು ದೇವರು ಅವರಿಗೆ ಈ ಮಂಗಳ ಗ್ರಹನು ದೇವರು ಈ ಭೂಮಿನೂ ದೇವರು ಈ ಭೂಮಿಯ ಮೇಲಿರತಕ್ಕಂತ ಗಿಡ ಮರಗಳು ಕಲ್ಲುಗಳು ಎಲ್ಲವೂ ಕೂಡ ದೇವರು ಯಾರಿಗೆ ಈ ಆರ್ಯರಿಗೆ ಈ ಆರ್ಯರಿಗೆ ವಸ್ತುವನ್ನ ಪೂಜೆ ಮಾಡುವವರಿಗೆ ಆದರೆ ಇವರೇನ್ ಮಾಡ್ತಾ ಇದ್ದಾರೆ ದ್ರಾವಿಡರು ಕಲ್ಲು ಮಣ್ಣು ವಸ್ತುಗಳನ್ನು ಪೂಜೆ ಮಾಡ್ತಾ ಇಲ್ಲ ಅವರು ಸಮಷ್ಟಿಯ ಪೂಜಕರು ಈ ಸಮಷ್ಟಿನಲ್ಲಿ ಏನು ಚೈತನ್ಯ ತುಂಬಿದೆಯಲ್ಲ ಶಿವಶಕ್ತಿ ಶಿವ ಚೈತನ್ಯ ತುಂಬಿದೆಯಲ್ಲ ಈ ಶಿವ ಚೈತನ್ಯವನ್ನ ಈ ಬ್ರಹ್ಮಾಂಡವನ್ನೇ ಪೂಜೆ ಮಾಡುವಂತವರು ಈ ದ್ರಾವಿಡರಿಗೆ ಅಂದ್ರೆ ಈ ಶಿವನನ್ನೇ ನಂಬಿಕೊಂಡಿರ್ತಕ್ಕಂಥವ್ರಿಗೆ ಶಿವನೇ ದೇವರು ಅಂತ ನಂಬಿಕೊಂಡಿರ್ತಕ್ಕಂಥವ್ರಿಗೆ ಕೆಲವು ಲೀಡರ್ಗಳು ಉಟ್ಕೊಳ್ತಾರೆ ಲೀಡರ್ಗಳು ಉಟ್ಕೊಳ್ತಾರೆ ಯಾಕೆಂದ್ರೆ ಈ ಪರಂಪರೆ ಈ ನಂಬಿಕೆಗಳು ಇವು ಮುಂದುವರಿಬೇಕು ಅನ್ನೋದಾದ್ರೆ ಅಲ್ಲಿ ಒಂದು ಲೀಡರ್ಶಿಪ್ ಬೇಕಾಗುತ್ತೆ ಅದನ್ನು ಸ್ವೀಕಾರ ಮಾಡಿ ಅವರ ಒಂದು ಆಚಾರ ವಿಚಾರಗಳನ್ನ ಸಂಪ್ರದಾಯಗಳನ್ನ ಆಧ್ಯಾತ್ಮಿಕ ತತ್ವಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಂತಂದ್ರೆ ಅಲ್ಲಿ ಒಂದು ಸಮುದಾಯ ಇರಲೇಬೇಕು ಆ ಸಮುದಾಯದ ಜೊತೆಗೆ ಆ ಸಮುದಾಯದ ಮುಖಂಡರುಗಳು ಕೂಡ ಇರ್ತಾರೆ ಆ ಮುಖಂಡರುಗಳನ್ನು ನೋಡಿದಾಗ ಇಲ್ಲಿ ಈ ದ್ರಾವಿಡರಲ್ಲಿ ಮೊದಲನೆಯವನಾಗಿ ಹರ ಬರ್ತಾನೆ ಇಲ್ಲಿ ಆರ್ಯರಲ್ಲಿ ತುಂಬಾ ಜನ ಬರ್ತಾರೆ ಆದ್ರಲ್ಲಿ ದೇವರ ರೂಪದಲ್ಲಿ ರಾಮ ಬರ್ತಾನೆ ರಾಮ ಇವರಿಗೆ ದೇವರಾಗ್ತಾರೆ ಆರ್ಯರಿಗೆ ರಾಮ ದೇವರಾದ್ರೆ ಹರ ದ್ರಾವಿಡರಿಗೆ ದೇವರಾಗುವುದಿಲ್ಲ ಮುಖಂಡ ಹಾಕ್ತಾನೆ ಬರೀ ಮುಖಂಡ ಹಾಕ್ತಾನೆ ಧಾರ್ಮಿಕ ಮುಖಂಡ ಹಾಕ್ತಾನೆ ಆದ್ರೆ ಇವರ ನಂಬಿಕೆ ಬರೀ ಶಿವನ ಮೇಲೆ ಅಷ್ಟೇನೆ ಈ ಶಿವನನ್ನೇ ಪರಮ ಈ ಚೈತನ್ಯವನ್ನೇ ಈ ನಿರಾಕಾರ ತತ್ವವನ್ನೇ ನಂಬಿಕೊಂಡಿರ್ತಕ್ಕಂಥವ್ರು ದ್ರಾವಿಡರು ಅರ್ಥಾತ್ ಶೈವರು ಈ ಹರನನ್ನ ಈ ದ್ರಾವಿಡರು ಲೀಡರ್ ಅವರ ಒಂದು ಪಂಗಡದ ಧಾರ್ಮಿಕ ಮುಖಂಡ ಅಂತ ಹೇಳ್ಬಿಟ್ಟು ಪರಿಗಣಿಸ್ತಾರೆ ಆದ್ರೆ ರಾಮನನ್ನ ಆರ್ಯರು ದೇವರು ಅಂತ ಪರಿಗಣಿಸ್ತಾರೆ ನಂತರ ಹರನ ನಂತರ ದ್ರಾವಿಡರ ಸಾಲಿನಲ್ಲಿ ರುದ್ರ ಬರ್ತಾನೆ ಈ ರುದ್ರ ಇವರ ಆರ್ಯರ ಸಾಲಿನಲ್ಲಿ ಕೃಷ್ಣ ಬರ್ತಾನೆ ಕೃಷ್ಣನು ಕೂಡ ಈ ಆರ್ಯರಿಗೆ ದೇವರಾಗ್ತಾನೆ ಆದರೆ ದ್ರಾವಿಡರು ರುದ್ರನನ್ನ ದೇವರು ಅಂತ ಪೂಜೆ ಮಾಡೋದಿಲ್ಲ ನಮ್ಮ ಧಾರ್ಮಿಕ ಮುಖಂಡ ಮರ್ಯಾದೆ ಕೊಡ್ತಾರೆ ಪೂಜೆ ಮಾಡೋದಿಲ್ಲ
ಮತ್ತೆ ಇವರ ಸಾಲಿನಲ್ಲಿ ಈಶ್ವರ ಬರ್ತಾನೆ ಈಶ್ವರನ ನಂತರ ಶಿವ ಬರ್ತಾನೆ ಇವರೆಲ್ಲರೂ ಕೂಡ ಹರ ರುದ್ರ ಈಶ್ವರ ಮತ್ತೆ ಶಿವ ಇವರೆಲ್ಲರೂ ಕೂಡ ಈ ಶಿವ ತತ್ವವನ್ನ ಈ ದ್ರಾವಿಡ ಮುಖಂಡತ್ವವನ್ನ ವಯಸಿ ಅವರ ಆರಾಧನೆಗಳನ್ನು ದೈವ ಸಂಸ್ಕಾರಗಳನ್ನು ಅವರ ಒಂದು ಆಚರಣೆ ವಿಚಾರಗಳನ್ನು ನಡೆಸ್ಕೋತಾ ಹೋಗ್ತಾರೆ ನಾವು ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀವಿ ಇಲ್ಲಿ ನಾನು ಬರ್ತೇನೆ ಇವರನ್ನೇ ತೋರಿಸೋಕೆ ಬೆರಳು ತೋರಿಸೋಂತ ಈ ದ್ರಾವಿಡರು ಮೂಲ ದ್ರಾವಿಡರಲ್ಲ ಇವತ್ತಿನ ಜಾತಿ ಕೆಟ್ಟ ನಾವುಗಳು ಅಂತ ಇಟ್ಕೊಳ್ಳೋಣ ನಾವು ನೀವುಗಳೇನೇ ನಾವು ಅದೇನೋ ಯಾರನ್ನೋ ನೋಡಿ ಅದೇನೋ ಕೆಟ್ಟೋಯ್ತಂತೆ ಹಾಗೆ ನಾವು ಸ್ವಲ್ಪ ಕುಲಿಗೆಟ್ಟಿದ್ದೀವಿ ಇಲ್ಲಿ ನಾನು ಬರ್ತೀನಿ ಇಲ್ಲಿ ಬರ್ತೇನೆ ಅದಕ್ಕೆ ಮುಂಚೆ ಇದನ್ನು ಮುಗಿಸೋಣ ಈ ಆರ್ಯರು ರಾಮ ಕೃಷ್ಣ ಹರಿ ಮತ್ತು ವಿಷ್ಣುವಿನ ಇನ್ನ ಆರು ಅವತಾರಗಳು ಒಟ್ಟು ಒಂಬತ್ತು ಅವತಾರಗಳು ಜೊತೆಗೆ ಇನ್ನೊಂದು ಅವತಾರ ಸೇರ್ಕೊಳ್ಳುತ್ತೆ ಅದು ಒಟ್ಟು ದಶಾವತಾರ ವಾಮನ ಅವತಾರ ಪ್ಲಸ್ ಒಂದು ಆರು ಆರು ನಾಲ್ಕು ಹತ್ತು ಹತ್ತು ಅವತಾರಗಳು ವಿಷ್ಣುವಿನ ಹತ್ತು ಅವತಾರಗಳನ್ನ ನಂಬುವಂಥವರು ಪೂಜಿಸುವಂಥವರು ಆರ್ಯರು ಬಹುದೇವ ಆರಾಧಕರು ಬಹುದೇವ ಆರಾಧಕರಿಗೆ ಇಲ್ಲಿ ಸೃಷ್ಟಿಯ ವಸ್ತುಗಳು ಕೂಡ ಪೂಜ್ಯನೀಯವಾದವು ಪೂಜ್ಯ ವಸ್ತುಗಳಾಯಿತು ಇನ್ನು ಹುಟ್ಟಿ ಸತ್ತಂತಹವರು ಕೂಡ ಅವರಿಗೆ ದೇವರಾದರು ಹುಟ್ಟಿ ಸತ್ತಂತಹ ಮಾನವ ರೂಪಿ ಹುಟ್ಟಿ ಸತ್ತಂತವರೂ ಸಹ ಇವರಿಗೆ ದೇವರಾದರು ಸೃಷ್ಟಿಯ ವಸ್ತುಗಳು ಗಿಡ ಮರಗಳು ಇವರಿಗೆ ದೇವರಾದರು ಆದರೆ ದ್ರಾವಿಡರು ಅಂತ ತಪ್ಪು ಮಾಡೋದೇ ಇಲ್ಲ ದ್ರಾವಿಡರು ಏನು ಮಾಡ್ತಾರೆ ಒಬ್ಬನೇ ಪರಮಾತ್ಮನನ್ನು ನಂಬುತ್ತಾರೆ ಏಕದೇವ ಆರಾಧಕರಾಗ್ತಾರೆ ಯಾರು ಹುಟ್ಟೋದಿಲ್ವೋ ಯಾರು ಸಾಯೋದಿಲ್ವೋ ಈ ಭೂಮಿಯ ಮೇಲೆ ಅಂತಹ ಪರಮಾತ್ಮನನ್ನು ದೇವರು ಅಂತ ಸ್ವೀಕಾರ ಮಾಡ್ತಾರೆ ಅವರ ದೇವರು ದ್ರಾವಿಡರ ದೇವರು ಹುಟ್ಟೋದು ಇಲ್ಲ ಸಾಯೋದು ಇಲ್ಲ ಸಮಷ್ಟಿ ಪೂಜಕರಾಗಿರ್ತಾರೆ ಇವರು ದ್ರಾವಿಡರು ಸಮಷ್ಟಿಯ ಪೂಜಕರಾಗಿರ್ತಾರೆ ಹರ ರುದ್ರ ಈಶ್ವರ ಶಿವ ಇವರು ಈ ದ್ರಾವಿಡರ ಮುಖಂಡರುಗಳು ಆದರೆ ಒಂದು ತಪ್ಪು ಇಲ್ಲಿ ಏನಾಗಿದೆ ಅಂತಂದ್ರೆ ಇತ್ತೀಚಿನ ಒಂದು ಎರಡು ಶತಮಾನ ಅಥವಾ ಕಲಿಯುಗ ಪ್ರಾರಂಭ ಆದ ಮೇಲೆ ಈ ಕಲಿಯುಗ ಪ್ರಾರಂಭ ಆದ್ಮೇಲೆ ಹರ ರುದ್ರ ಈಶ್ವರ ಮತ್ತೆ ಶಿವನನ್ನ ಇವರು ಹೆಂಗೆ ರಾಮ ಕೃಷ್ಣ ಹರಿ ವಾಮನ ಈ ಹತ್ತು ಅವತಾರಗಳನ್ನ ಗುಡಿಗಳು ಕಟ್ಟಿ ದೇವರು ಅಂತ ಪೂಜೆ ಮಾಡಕ್ಕೆ ಶುರು ಮಾಡಿದ್ರು ಆವಾಗ ಈ ದ್ರಾವಿಡರು ಈ ಕೆಟ್ಟ ದ್ರಾವಿಡರು ಏನ್ ಮಾಡಿದ್ರು ಇವರಿಗಂತ ನಾವೇನ್ ಕಡಿಮೆ ಅಂತ ತಿಳ್ಕೊಂಡು ಅಜ್ಞಾನದಿಂದ ಇವರನ್ನು ಸಹ ಇವರನ್ನ ನೋಡಿಕೊಂಡು ಇವರನ್ನು ಕೂಡ ಕೆಟ್ಟೋಗ್ತಾರೆ ಇವ್ರನ್ನ ಕಾಪಿ ಹೊಡೆಯಕ್ಕೆ ಹೋಗಿ ಇವರು ಕೆಟ್ಟೋಗ್ತಾರೆ ಇವರು ಮೂರ್ತಿ ಪೂಜಕರಲ್ಲ ದ್ರಾವಿಡರು ಮೂರ್ತಿ ಪೂಜಕರಲ್ಲ ಏಕದೇವ ಆರಾಧಕರು ಆ ನಿರಾಕಾರ ಪರಮಾತ್ಮ ಶಿವನನ್ನ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡ್ತಿದ್ದಂಥವ್ರು ಇವ್ರು ಯಾವಾಗ ಆರ್ಯರು ರಾಮನನ್ನ ಕೃಷ್ಣನನ್ನ ಹರಿಯನ್ನ ವಾಮನನ್ನ ಪ್ಲಸ್ ಒಂದು ಆರು ಅವತಾರಗಳನ್ನ ವಿಷ್ಣುವಿನ ಜೊತೆಗೆ ಅವರವರ ಪತ್ನಿಯರು ಅವರ ಸುತರು ಎಲ್ಲರನ್ನು ಕೂಡ ಇವರು ದೇವರಂತ ತಿಳ್ಕೊಂಡು ಹುಟ್ಟಿ ಸತ್ತವ್ರಿಗೆಲ್ಲ ಗುಡಿ ಕಟ್ಟಿ ಹುಟ್ಟಿ ಸತ್ತವ್ರಿಗಳಿಗೆಲ್ಲ ಮಂತ್ರಗಳನ್ನ ಬರೆದು ಹುಟ್ಟಿ ಸತ್ತವ್ರಿಗಳೆಲ್ಲ ಪೂಜಾ ಪದ್ಧತಿಗಳನ್ನು ಮಾಡಿ ಆರಾಧನೆ ಮಾಡಿಕೊಂಡು ಇವರು ಹೋಮ ಹವನ ಮೂರ್ತಿ ಪೂಜೆ ಇವೆಲ್ಲವನ್ನು ಮಾಡಿಕೊಂಡು ಈ ಸಾಲಿನಲ್ಲಿ ಇವರು ನಿಂತರೆ ಇವರು ಇಲ್ಲಿವರೆಗೂ ಕರೆಕ್ಟಾಗಿದ್ರು ನೋಡ್ರಿ ಇಲ್ಲಿವರೆಗೂ ಕರೆಕ್ಟಾಗಿದ್ರು ಇವರು ಇಲ್ಲಿ ಪೈಪೋಟಿಗಳಿದ್ರು ಪೈಪೋಟಿಗಳಿದ್ರು ಹೆಂಗ್ ಪೈಪೋಟಿಗಳಿದ್ರು ಅಂತಂದ್ರೆ ನಮ್ಮ ಲೀಡರು ಹರ ಅಂತ ಇವ್ರಂದ್ರೆ ಇವ್ರೇನ್ ಹೇಳ್ತಾರೆ ನಮ್ಮ ಲೀಡರು ಹರಿ ಅಂತಾರೆ ಹರಿ ಅಂತಾರೆ ಜಗಳ ಸ್ಟಾರ್ಟ್ ಆಗ್ಬಿಡ್ತದೆ ಎರಡು ಸಮುದಾಯಕ್ಕೆ ಜಗಳ ಸ್ಟಾರ್ಟ್ ಆಗ್ಬಿಡ್ತದೆ ನಮ್ಮ ಮುಖಂಡ ಹರ ಅಂತಂದ್ರೆ ಇಲ್ಲಿ ಇವ್ರೇನ್ ಹೇಳ್ತಾರೆ ನಮ್ಮ ಮುಖಂಡ ಹರಿ
ಇಲ್ಲಿ ಜಗಳ ಸ್ಟಾರ್ಟ್ ಆಯ್ತು. ಹರಿಹರ ಹರಿಹರ ಎಷ್ಟೋ ರಾಜಸೂತ್ರಗಳು ನಡೆದೋಗಿರ್ತದೆ ಮೋಸ್ಟ್ಲಿ, ಅದಕ್ಕೆ ಹರಿಗೂ ಹರನ್ಗೂ ಇಬ್ಬರಿಗೂ ಮದುವೆ ಮಾಡಿಬಿಡ್ತಾರೆ, ಇಬ್ಬರಿಗೂ ಮದುವೆ ಮಾಡಿಬಿಡ್ತಾರೆ. ಹರಿಹರನ್ಗೂ ಮದುವೆ ಮಾಡಿಬಿಡ್ತಾರೆ, ಗಂಡಸರು ಗಂಡಸರಿಗೆ ಮದುವೆ ಮಾಡಿಬಿಟ್ರೆ ಮಕ್ಕಳು ಹುಟ್ಟುಬಿಡ್ತವೆ, ಅದಕ್ಕೆ ಅಯ್ಯಪ್ಪ ಅಂತಲೂ ಕರೆದು ಬಿಡ್ತಾರೆ. ಹೀಗೆ ಏನೇನು ಚರಿತ್ರದಲ್ಲಿ ಕೆಲವು ಅತಾಚಾರಿಗಳು ನಂಬಲಿಕ್ಕೆ ಅಸಾಧ್ಯವಾಗುವಂಥದ್ದು ಏನೇನೋ ನಡೆದೋಗ್ಬಿಟ್ಟಿದ್ದಾವೆ. ಇದೆಲ್ಲ ರಾಜಸಂತಾನ ಅಷ್ಟೇ, ಕೆಲವು ಹರಿಹರ ದೇವಸ್ಥಾನಗಳಿದ್ದಾವೆ, ಯಾಕೆಂದರೆ ರಾಜು ಮಾಡಿದ್ದು ಅವರಿಬ್ಬರು. ನೀನು ಬೇರೆ ಅಲ್ಲಪ್ಪ, ನೀನು ಬನ್ನಿ, ಯಾಕೆ ಕಿತ್ತಾಡ್ತೀರ, ಎಲ್ಲ ಜೊತೆಲಿ ಹೋಗೋಣ ಬನ್ನಿ, ನಾವು ಕಿತ್ತಾಡೋದು ಬೇಡ. ಹರನು ನೀನು ಒಂದು ಸರಿ, ನಿಂದು ಹರನೇ ಸರಿ, ನಿಂದೇನಪ್ಪ ನಿಂದು ಹರಿನೇ ಸರಿ, ನಿಮ್ಮ ಲೀಡ್ರು ಓಕೆ, ಅವ್ರ ಲೀಡ್ರು ಓಕೆ, ಸುಮ್ಮನೆ ಯಾಕೆ ಕಿತ್ತಾಡೋದು, ಮಧ್ಯದಲ್ಲಿ ಇರ್ತಾರಲ್ಲ ನ್ಯಾಯ ಪಂಚಾಯತಿ ಮಾಡೋರು, ಬನ್ನಿ ಹರನು ಒಂದೇ ಹರಿನೂ ಒಂದೇ ಅಂತ ಸುಮ್ಮನೆ ಹೋಗೋಣ ಒಂದು ಎರಡು ದಿನ ಅಂತ ಹಂಗೆ ಹೋಗ್ತಾರಲ್ಲ. ಆವಾಗ ಹರಿಗೂ ಮತ್ತೆ ಹರನ್ಗೂ ಸೇರಿಸಿ ದೇವಸ್ಥಾನ ಕಟ್ಟಿ ಹರಿಹರ ಹರಿಹರ ದೇವಸ್ಥಾನಗಳು ಹಾಕ್ಬಿಟ್ಟು, ಇನ್ನು ಕೆಲವು ಕಡೆ ಹರಿದೆ ಸಪರೇಟ್ ದೇವಸ್ಥಾನಗಳು, ಇಲ್ಲ ಹರಂದೇ ಸಹ ಸಪರೇಟ್ ದೇವಸ್ಥಾನಗಳಾಗ್ಬಿಟ್ಟು. ಈ ಮೂರ್ತಿ ಪೂಜಕರಲ್ಲದ ಈ ದ್ರಾವಿಡರು ಮೂರ್ತಿ ಪೂಜಕರಾಗಿಬಿಟ್ಟು ಮನುಷ್ಯರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರೆಲ್ಲ ಮನುಷ್ಯರೇ, ರಾಮ ಆಗಲಿ ಕೃಷ್ಣ ಆಗಲಿ ಹರಿ ಆಗಲಿ ವಾಮನ ಆಗಲಿ ಅಥವಾ ದಶಾವತಾರದಲ್ಲಿ ಬರ್ತಕ್ಕಂಥ ಹರಿ ಅಥವಾ ವಿಷ್ಣುವಿನ ಯಾವುದೇ ಅವತಾರಗಳಾಗಲಿ, ಅವರೆಲ್ಲ ಮನುಷ್ಯರೇ. ಯಾರು ಭೂಮಿಯ ಮೇಲೆ ಶರೀರಧಾರಿಗಳಾಗಿ ಬರ್ತಾರೆ, ಯಾರು ಕಾಮ ಕ್ರೋಧ ಲೋಭ ಮೋಹಗಳಿಗೆ ಒಳಗಾಗ್ತಾರೆ, ಯಾರು ಶರೀರವನ್ನು ಪಡೆದು ಸಂಸಾರವನ್ನು ಇಟ್ಕೊಂಡು ಮಕ್ಕಳನ್ನ ಅಡಿತಾರೆ, ಅವ್ರು ಯಾರೂ ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಬ್ಬರು ಮಹಾತ್ಮರಾಗ್ಬೋದಷ್ಟೇ, ಪಾಪಾತ್ಮದಿಂದ ಮಹಾತ್ಮರಾಗ್ಬೋದು. ಆ ಮಹಾತ್ಮರಾಗಿ ಅಲ್ಲಿಂದ ಅವರು ಪುಣ್ಯಾತ್ಮರಾಗ್ಬೋದು, ಪುಣ್ಯಾತ್ಮರಿಂದ ಅವರು ದೇವಾತ್ಮರಾಗ್ಬೋದೇ ಹೊರತು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ಕೂಡ ಪಾಪಾತ್ಮದಿಂದ ಇಲ್ಲಿ ಬಂದಂಥವರು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಸ್ವಲ್ಪ 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 ಪುಣ್ಯಾತ್ಮರಾಗಿ ಅಲ್ಲಿಂದ ಮಹಾತ್ಮರಾಗಿ ಅಲ್ಲಿಂದ ದೇವಾತ್ಮರಾಗಿ ಪ್ರಮೋಷನ್ ತಗೋಬೋದಷ್ಟೇ, ಪ್ರಮೋಷನ್ ತಗೋಬೋದು. ಈ ಸರ್ಕಾರಿ ಅಧಿಕಾರಿಗಳಿಗೆ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಸಂಶೋಧನೆ ಮಾಡ್ತಾ ಅವರೇನೋ ಒಂದು ಒಳ್ಳೆ ಅವರ ಕರ್ತವ್ಯದಲ್ಲಿ ಹೆಚ್ಚಿನ ಒಂದು ನಿಷ್ಠೆಯನ್ನು ತೋರಿಸಿದ್ದೆ ಆದರೆ ಅವರನ್ನು ಹೇಗೆ ಪ್ರಮೋಷನ್ ಮಾಡಿ ಮಾಡಿ ಕೊನೆಗೆ ಎಮ್ ಡಿ ಲೆವೆಲ್ಗೂ ತೊಗೊಂಡೋಗಿರ್ತಾರೆ, ಆ ಕಾರ್ಖಾನೆಯ ಅಥವಾ ಆ ಆಫೀಸಿನ ಒಂದು ಅತಿ ದೊಡ್ಡ ಸ್ಥಾನಕ್ಕೆ ತೊಗೊಂಡೋಗ್ತಾರಲ್ಲ. ಹಾಗೆ ಪಾಪಾತ್ಮರಾಗಿ ಭೂಮಿಯ ಮೇಲೆ ಬಂದಂಥವರು ಪುಣ್ಯವನ್ನು ಮಾಡ್ತಾ 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 ಒಂದು ದೊಡ್ಡ ಲೆವೆಲ್ಗೆ ಒಂದು ಸಾಧಕರಾಗಿ ನಿಲ್ಬೋದೇ ಹೊರತು ಅವರು ಯಾರೂ ಕೂಡ ದೇವರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹರನು ದೇವರಲ್ಲ, ರುದ್ರನು ದೇವರಲ್ಲ, ಈಶ್ವರನು ದೇವರಲ್ಲ, ಶಿವನು ದೇವರಲ್ಲ, ಇವರೆಲ್ಲ ದ್ರಾವಿಡರ ಮುಖಂಡರು, ಇವರೆಲ್ಲರೂ ದ್ರಾವಿಡರ ಮುಖಂಡರು, ಶೈವ ಮುಖಂಡರು ಇವರೆಲ್ಲರೂ. ಆದರೆ ಇವರನ್ನ ನೋಡಿಕೊಂಡು ಇವರು ಕೆಟ್ಟರು, ಇವ್ರಿಗೆ ಪೈಪೋಟಿ ಕೊಡೋದ್ರ ರೂಪದಲ್ಲಿ ಇವರು ಕೆಟ್ಟರು. ಇವ್ರು ಯಾವಾಗ ಇವರಿಗೆಲ್ಲ ಗುಡಿಗಳು ಕಟ್ಟಿ ಪೂಜೆ ಹೋಮ ಹವನ ಶಾಸ್ತ್ರ ಪುರಾಣ ಯಾವಾಗ ಮಾಡಿದ್ರೋ ನಾವು ನಿಮ್ಮಂಗೆ ಮಾಡ್ತೀವಿ ಅಂತ ಹೇಳಿ ಇವರು ಕೂಡ ಶಾಸ್ತ್ರಗಳನ್ನ ಬರ್ಕೊಂಡು ಮಂತ್ರಗಳನ್ನ ಮಾಡಿಕೊಂಡು ಒಂದೊಂದು ದೇವರು ಒಂದೊಂದು ಮಂತ್ರ, ಒಂದೊಂದು ದೇವರು ಒಂದೊಂದು ಪೂಜೆ ವಿಧಾನಗಳನ್ನೆಲ್ಲ ಮಾಡಿಕೊಂಡು ಇವರು ಪೈಪೋಟಿ ಮಾಡ್ತಾ 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 ಇವತ್ತು ಹಾಗೆ ಇದ್ದಾರೆ. ಬಹುದೇವ ಉಪಾಸಕರಾಗಿ ಈ ಗುಂಪು ಇದೆ, ಏಕದೇವ ಉಪಾಸಕರಾಗಿ ಈ ಗುಂಪು ಇದೆ, ಇಲ್ಲಿ ಕೆಟ್ಟಿರ್ತಕ್ಕಂಥ ವರ್ಗನೂ ಇದೆ. ಇಲ್ಲಿ ದ್ರಾವಿಡರಲ್ಲಿ ಇಲ್ಲಿ ಎರಡು ಪಂಗಡ ಆಯಿತು. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಏಕದೇವ ಉಪಾಸಕರು ಇದ್ದಾರೆ, ಇಲ್ಲಿಂದ ಇಲ್ಲಿಗೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಏಕದೇವ ಉಪಾಸಕರು ಇದ್ದಾರೆ. ಏಕದೇವ ಆರಾಧಕರು ಶಿವನನ್ನೇ ದೇವರತ್ರ ನಂಬಿಕೊಂಡಿರ್ತಕ್ಕಂಥವ್ರು. ಆ ಶಿವ ಯಾರಪ್ಪ ಅಂದ್ರೆ ಅಜನ್ಮ, ಅವನು ಸಾಯುವುದಿಲ್ಲ, ಅವನು ಸಮಷ್ಟಿಯ ಪೂಜಕ, ಅವನು ಸಮಷ್ಟಿಯ ಒಡೆಯ. ಇಲ್ಲಿವರೆಗೆ ಏಕದೇವ ಆರಾಧಕರಾಗಿ ಸರಿಯಾಗಿ ಬಂದಂತಹ ಈ ದ್ರಾವಿಡರು ಈ ಶೈವರು ಏನ್ ಮಾಡಿದ್ರು, ಇಲ್ಲಿ ಇವರನ್ನ ನೋಡಿಕೊಂಡು ಮನುಷ್ಯರನ್ನ ಪೂಜೆ ಮಾಡಕ್ ಹೋದ್ರು. ಏನ್ ಪ್ರಯೋಜನ? ಮನುಷ್ಯ ಹುಟ್ಟಿ ಮನುಷ್ಯನನ್ನ ಪೂಜೆ ಮಾಡಿದ್ರೆ ಪ್ರಯೋಜನ ಏನು? ನಾವು ಭೂಮಿ ಮೇಲೆ ಬಂದಿದ್ದು ಮನುಷ್ಯನನ್ನ ಪೂಜೆ ಮಾಡೋದಕ್ಕ ಅಥವಾ ಮನುಷ್ಯನನ್ನ ದೇವರು ಅಂತ ತಿಳ್ಕೊಳ್ಳೋದಕ್ಕ? ನೋಡಿ, ಇಂಥ ತಪ್ಪನ್ನ ಪ್ರಾಣಿಗಳು ಮಾಡೋದಿಲ್ಲ. ಆ ಪ್ರಾಣಿಗಳು ಪ್ರಕೃತಿಯಲ್ಲೇ ಹುಟ್ಟಿ ಪ್ರಕೃತಿಯಲ್ಲೇ ಬೆಳೆದು ಒಂದು ದಿನ ಪ್ರಕೃತಿಯಲ್ಲೇ ಲೀನ ಆಗುತ್ತಾರೆ. ಆದರೆ ಇವರೇನು ಮಾಡ್ತಾರೆ, ಮನುಷ್ಯನಾಗಿ ಹುಟ್ಟಿ ಬುದ್ಧಿವಂತ ಜೀವಿ ಮನುಷ್ಯನಾಗಿ ಹುಟ್ಟಿ ಈ
ಪ್ರಾಣಿ ಪಕ್ಷಿಗಳನ್ನೆಲ್ಲ ಆರಾಧನೆ ಮಾಡಿ ಈ ಮನುಷ್ಯರನ್ನು ಕೂಡ ದೇವರು ಅಂತ ತಿಳ್ಕೊಂಡು ಆರಾಧನೆ ಮಾಡಿ ಪ್ರಾಣ ಬಿಡ್ತಾರಲ್ಲ ಇದು ಎಂತಹ ಅಪರಾಧ ಇದೊಂದು ದೊಡ್ಡ ಅಪರಾಧ ಇದು ಇದೊಂದು ದೊಡ್ಡ ಅಪರಾಧ ಈ ಅಪರಾಧದಿಂದ ಇವರನ್ನ ಈಚೆ ತೆಗೆದುಕೊಂಡು ಬಂದು ಮೂಲ ಸ್ವರೂಪ ಈ ಶಿವತತ್ವಕ್ಕೆ ತರಬೇಕು ಅವರನ್ನ ಈ ದ್ರಾವಿಡರನ್ನ ಶಿವತತ್ವಕ್ಕೆ ನಾವು ತರಬೇಕು ಜೊತೆಗೆ ಹಾರಿಯರನ್ನು ಕೂಡ ನಾವು ಈ ಶಿವತತ್ವಕ್ಕೆ ತಂದು ಎಲ್ಲರನ್ನು ಏಕದೇವ ಆರಾಧಕರನ್ನಾಗಿ ಮಾಡಿ ಈ ಸೃಷ್ಟಿಯ ಸಮಷ್ಟಿಯ ಒಡೆಯ ಏನಿದನಲ್ಲ ಈ ಸೃಷ್ಟಿಯ ಸಮಷ್ಟಿಯ ಒಡೆಯ ಇವನಿಗೆ ಎಲ್ಲರೂ ಶರಣಾಗುವಂತೆ ಮಾಡಿ ಈ ಮುಕ್ತಿಯನ್ನು ಕೊಡುವಂತ ಈ ಶಿವನತ್ರಕ್ಕೆ ನಾವು ಎಲ್ಲರನ್ನು ಕರ್ಕೊಂಡು ಹೋಗುವಂತ ಪ್ರಯತ್ನ ಆದರೆ ಆವಾಗ ಎಲ್ಲರಿಗೂ ಮುಕ್ತಿ ಸಿಗುತ್ತೆ ಅಂತ ಒಂದು ಪ್ರಯತ್ನವನ್ನ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣು ಶರಣಾರ್ಥಿ